ನಮಸ್ಕಾರ, ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಕಾರ್ಯಕ್ರಮ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಒಂದು ಫ್ಯಾಕ್ಟ್ ಚೆಕ್ ವಿಡಿಯೋ, ಅಂದರೆ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳುವಂತಹ ವಿಡಿಯೋ. ಕಳೆದ ವಾರದಿಂದ ದೆಹಲಿ ಮದುವಣಗಿತ್ತಿ ಥರ ಅಲಂಕಾರಗೊಂಡು ಸಿದ್ಧ ಆಗ್ತಾ ಇತ್ತು. ಯಾವ ಕಾರ್ಯಕ್ರಮಕ್ಕೆ? G20 ಶೃಂಗಸಭೆಗೆ. ಎಸ್, 20 ರಾಷ್ಟ್ರಗಳು ಭಾಗವಹಿಸುವ ಈ ಸಭೆಯ ಆತಿಥ್ಯ ವಹಿಸುವ ಗೌರವ ಭಾರತಕ್ಕೆ ಸಿಕ್ಕಿತು. ಇದೀಗ ಶೃಂಗಸಭೆ ಮುಕ್ತಾಯ ಕೂಡ ಆಗಿದೆ. ಜಗತ್ತಿನಾದ್ಯಂತ ಭಾರತ ಇದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರೋದಕ್ಕೆ ಪ್ರಶಂಸೆ ಕೂಡ ಬರ್ತಾ ಇದೆ. ಇಂಗ್ಲೆಂಡಿನ ರಿಷಿಸುನಕ್, ಅಮೆರಿಕದ ಜೋ ಬೈಡನ್ ಸೇರಿದಂತೆ ಪ್ರತಿಯೊಂದು ದೇಶದ ಪ್ರತಿನಿಧಿಗಳು ಕೂಡ ಭಾರತದ ಆತಿಥ್ಯವನ್ನು ಮುಕ್ತ ಕಂಠದಿಂದ ಹೊಗಳಿ ಹೋಗಿದ್ದಾರೆ. ಈ ಸಭೆಯಿಂದ ಪರಸ್ಪರ ಒಂದಷ್ಟು ಮಾತುಕತೆಗಳು, ಒಪ್ಪಂದಗಳು ಕೂಡ ಆಗಿದೆ. ಒಟ್ಟಾರೆಯಾಗಿ ಈ ಶೃಂಗಸಭೆಯಿಂದ ಭಾರತದ ವರ್ಚಸ್ಸು ಹೆಚ್ಚಾಗಿದೆ, ಜೊತೆಗೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಹ ಒಂದು ಮಟ್ಟದ ಪಾಸಿಟಿವ್ ಪರಿಣಾಮಗಳು ಆಗೋ ಸೂಚನೆ ಕೂಡ ಸಿಕ್ಕಿದೆ. ಆದರೆ ಈ G20 ಶೃಂಗಸಭೆ ಬಗ್ಗೆ ಒಂದೇ ಒಂದು ನೆಗೆಟಿವ್ ಅಂಶ ಕೂಡ ಹುಡುಕೋಕೆ ಆಗದೇನೆ ಮೋದಿ ವಿರೋಧಿಗಳು ಹೈರಾಣಾಗೋಗಿದ್ರು. ಏನೇ ಮಾಡಿದರೂ ಮೋದಿ ಇಮೇಜ್ ಹಾಳು ಮಾಡೋಕೆ ಆಗ್ತಿಲ್ಲಲ್ವಾ, ಜನರಲ್ಲಿ ಕೇಂದ್ರ ಸರ್ಕಾರವನ್ನು ಕೆಟ್ಟದಾಗಿ ಬಿಂಬಿಸೋಕೆ ಏನೂ ಸಿಗ್ತಾ ಇಲ್ಲ ಅಂತ ಚಡಪಡಿಸ್ತಾ ಇರುವಾಗ ಫೇಕ್ ನ್ಯೂಸ್ ಫ್ಯಾಕ್ಟರಿಗಳು ಹೊಸ ಪ್ರಾಡಕ್ಟನ್ನು ಮಾರ್ಕೆಟ್ಗೆ ಬಿಟ್ಟೇ ಬಿಟ್ರು. ಏನದು? G20 ಸಭೆಗೆ ದೆಹಲಿಯನ್ನು ಅಲಂಕಾರ ಮಾಡೋ ಸಲುವಾಗಿ ಫಾರಿನಿಂದ ಬರೋ ಅತಿಥಿಗಳಿಗೆ ನಮ್ಮ ದೆಹಲಿಯ ಬಡತನ ಕಾಣದೇ ಇರಲಿ ಅಂತ ದೆಹಲಿಯಲ್ಲಿರೋ ಸ್ಲಮ್ಗಳನ್ನೆಲ್ಲ, ಬಡವರ ಜೋಪಡಿಗಳಿರೋ ಏರಿಯಾಗಳನ್ನೆಲ್ಲ ಹಸಿರು ಬಟ್ಟೆಯಿಂದ ಗೋಡೆ ತರಹ ಕವರ್ ಮಾಡಿ ಅದರ ಮೇಲೆ G20 ಬ್ಯಾನರ್ಗಳನ್ನು, ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ ಅಂತ. ಈ ಗ್ರೀನ್ ಸ್ಕ್ರೀನ್ ಫೋಟೋಗಳು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಗೆ ಬಂದಿದ್ದೇ ತಡ. ಎಲ್ಲ ಮೋದಿಯ ಹೇಟರ್ಸ್ ಮತ್ತು ಬಿಜೆಪಿ ಹೇಟರ್ಸ್ ಇದನ್ನು ವೈರಲ್ ಮಾಡೋದಕ್ಕೆ ಶುರು ಮಾಡಿದ್ರು. Scroll.in, ಗಾರ್ಡಿಯನ್, ಟೈಮ್ಸ್ ನೌ, ಯೂತ್ ಕಿ ಅವರ್ಸ್, ಹೀಗೆ ಇರೋ ಬರೋ ಮೋದಿ ವಿರೋಧಿ ಚಾನೆಲ್ಗಳು, ವೆಬ್ಸೈಟ್ಗಳು ನ್ಯೂಸ್ ಮಾಡಿದ್ದೋ ಮಾಡಿದ್ದು. ಇದರ ಜೊತೆ ನಕಲಿ ಇಂಟರ್ವ್ಯೂಗಳು ಕೂಡ ಶುರುವಾದವು. ಈ ವಿದೇಶಿ ಅತಿಥಿಗಳು ಓಡಾಡೋ ಟೈಮಲ್ಲಿ ನಮ್ಮ ಜೋಪಡಿ ಮತ್ತು ನಮ್ಮ ಗೂಡಂಗಡಿ, ನಮ್ಮ ಸ್ಲಮ್ಮು ಇವೆಲ್ಲ ಕಾಣಿಸಬಾರ್ದು ಅಂತ ಹೀಗೆ ಗ್ರೀನ್ ಬಟ್ಟೆಯಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ. ಇವರಿಂದಾಗಿ ನಮಗೆ ಅಂಗಡಿ ಓಪನ್ ಮಾಡೋ ಹಾಗಿಲ್ಲ, ಬಿಸ್ನೆಸ್ ಮಾಡೋ ಹಾಗಿಲ್ಲ, ದಿನ 1,000 ರೂಪಾಯಿ ವ್ಯಾಪಾರ ಮಾಡ್ತಾ ಇದೆ, ಈಗ ಉಪವಾಸ ಇರೋ ಹಾಗಾಗಿದೆ ಅಂತ ಒಬ್ಬ ಕರುಳು ಕಿತ್ತೋಗ್ತಾರ ಕತೆ ಹೇಳ್ತಾನೆ. ಇನ್ನೊಂದು ಕಡೆ ಹೋಗಿ ಮಕ್ಕಳನ್ನ ಇಂಟರ್ವ್ಯೂ ಮಾಡಿ ಇದೇ ತರಹ ಎಮೋಷನಲ್ ಸ್ಟೋರಿ ಮಾಡ್ತಾರೆ. ಒಟ್ಟಾರೆಯಾಗಿ ಸ್ಕ್ರಿಪ್ಟೆಡ್ ಕತೆಗಳು ಪುಂಕಾನುಪುಂಕವಾಗಿ ವೈರಲ್ ಮಾಡಿದ್ದಾಯಿತು. ಈ ಸುದ್ದಿಗಳನ್ನೇ ಇಟ್ಕೊಂಡು ವಿರೋಧ ಪಕ್ಷದ ರಾಜಕಾರಣಿಗಳು ಟ್ವೀಟ್ ಮಾಡೋದಕ್ಕೆ, ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ರು. ಗರೀಬಿ ಹಟಾವೋ ಅಂತ ನಮ್ಮ ಇಂದ್ರಮ್ಮ ಹೇಳಿದ್ರು, ಆದರೆ ಮೋದಿಜಿ ಗರೀಬಿ ಚುಪಾವೋ ಅಂತ ಬಡವರನ್ನ ಮುಚ್ಚಿರ್ತಾ ಇದ್ದಾರೆ. ಬಡತನ ನಿರ್ಮೂಲನೆ ಮಾಡೋ ಬದಲು ಬಡತನ ಮುಚ್ಚಿಡೋ ಕೆಲಸ ಮಾಡ್ತಿದೆ ಈ ಸರ್ಕಾರ ಅಂತ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಮುಗಿಬಿದ್ರು. ಆದರೆ ಇವೆಲ್ಲ ಡ್ರಾಮಾ ಮಾಡೋ ಹೊತ್ತಿಗೆ G20 ಸಮ್ಮೇಳನ ಮುಗ್ದೇ ಹೋಗಿದೆ. ಆ ಸ್ಲಮ್ ಅವರಾಗ್ಲಿ, ಆ ಅಂಗಡಿಯವರಾಗ್ಲಿ, ಯಾರು ಸತ್ತಿರೋ ಬಗ್ಗೆ ವರದಿಯಾಗಿಲ್ಲ, ಎಲ್ಲರೂ ಆರಾಮಾಗಿಯೇ ಇದ್ದಾರೆ, ಜೀವಂತವಾಗಿದ್ದಾರೆ. ಹಾಗಾದ್ರೆ ಈ ಗ್ರೀನ್ ಸ್ಕ್ರೀನ್ ಮ್ಯಾಟರ್ ಏನು? ಇಂಡಿಯಾ ಟುಡೇ, ನ್ಯೂಸ್ ಚೆಕ್ಕರ್ ಮತ್ತು PIB ಇವರೆಲ್ಲರೂ ಪ್ರತ್ಯೇಕವಾಗಿ ಫ್ಯಾಕ್ಟ್ ಚೆಕ್ ಮಾಡಿ ವರದಿ ಮಾಡಿದ್ದಾರೆ. ಈ ವಿರೋಧಿ ಪಡೆ ವೈರಲ್ ಮಾಡಿರೋ ಫೋಟೋಗಳು ಮುಂಬೈ ಚಿತ್ರಗಳು ಅಂತ. ಮೇಲಾಗಿ ಇದು ಮೊನ್ನೆ ಫೋಟೋಗಳಲ್ಲ, December 2022 ಅಂತ. ಆ ಫೋಟೋಗಳನ್ನು ಝೂಮ್ ಮಾಡಿ ನೋಡಿದರೆ ಅದರ ಮೇಲೆ ಮುಂಬೈ G20 ಅಂತ ಬರೆದಿರೋದು ಕೂಡ ಸ್ಪಷ್ಟವಾಗಿ ಕಾಣ್ತಿದೆ. ಮುಂಬೈನ ಜೋಗೇಶ್ವರಿ ಸ್ಲಮ್ ಬಳಿ 2022 ಈ ತರಹ ಗ್ರೀನ್ ಕವರ್ ಮಾಡಲಾಗಿತ್ತು. ಈ ಫ್ಯಾಕ್ಟ್ ಚೆಕ್ನಿಂದ ಸಾಬೀತಾಗಿದೆ. ಮುಂಬೈನಲ್ಲಿ ಕಳೆದ ಡಿಸೆಂಬರ್ ಹೊತ್ತಲ್ಲಿ DWG ಮೀಟಿಂಗ್ ಅಂತ ಇದೇ G20 ಸಂಬಂಧಪಟ್ಟ ಮೀಟಿಂಗ್ ಒಂದು ನಡೆಯುತ್ತೆ. ಆಗ ಮುಂಬೈ ಮಹಾನಗರ ಪಾಲಿಕೆ ಈ ತರಹ ಸ್ಲಮ್ ಸುತ್ತ ಗ್ರೀನ್ ಬಟ್ಟೆ, ಬಿಳಿ ಪರದೆ ಎಲ್ಲ ಹಾಕಿ ಅದರ ಮೇಲೆ ಫ್ಲೆಕ್ಸ್ ಹಾಕಿತ್ತು. ಅದನ್ನ ಈಗ ದೆಹಲಿಯದ್ದು ಅಂತ ಒಂದಷ್ಟು ಎಬಡ ವಿರೋಧಿಗಳು ಸುದ್ದಿ ಮಾಡಿ ದೇಶದ ಮಾನ ಹರಾಜು ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ.
ಓಕೆ, ಈಗ ಫ್ಯಾಕ್ಟ್ ಚೆಕ್ನಲ್ಲಿ ಅದು ಮುಂಬೈದು ಅನ್ನೋದು ಗೊತ್ತಾಯಿತು, ಫೈನ್. ಬಟ್ ಅದು ದೆಹಲಿಯದ್ದೇ ಆಗಿತ್ತು ಅಂದ್ಕೊಳ್ಳೋಣ, ತಪ್ಪೇನಿದೆ? ಹಾಗಾದ್ರೆ ಆ ಸ್ಲಮ್ ಜನಗಳನ್ನ ಏನ್ ಮಾಡಬೇಕಾಗಿತ್ತು? ಅಲ್ಲಿ ಇರೋ ಸ್ಲಮ್ ಜನರನ್ನ ದೇಶ ಬಿಟ್ಟು ಓಡಿಸ್ಬೇಕಾಗಿತ್ತಾ? ಅಥವಾ ರಾತ್ರೋರಾತ್ರಿ ಅವರನ್ನ ಶ್ರೀಮಂತರನ್ನಾಗಿ ಮಾಡಿ ಬಂಗ್ಲೆ ಕಟ್ಟಿಸ್ಕೊಡ್ಬೇಕಾಗಿತ್ತಾ? ಸ್ಲಮ್ ಜನರ ಮೇಲೆ ಈ ಸೋಕಾಲ್ಡ್ ಪ್ರಗತಿಪರರಿಗೆ ಅಷ್ಟೊಂದು ಕಾಳಜಿ ಉಕ್ಕಿ ಬಂತಲ್ವಾ? ಯಾಕೆ ತಮ್ಮ ತಮ್ಮ ಮನೆಗೆ ಕರ್ಕೊಂಡು ಹೋಗಿ 7 ದಿನ ನೋಡ್ಕೊಂಡಿಲ್ಲ? ಫೋಟೋ ತೆಗಿಯೋಕೆ ವಿಡಿಯೋ ಮಾಡೋಕೆ ಮಾತ್ರ ಸೀಮಿತನಾ ಇವರ ಬಡವರ ಮೇಲಿನ ಪ್ರೀತಿ? ಡಿಯರ್ ಮೋದಿ ಹೇಟರ್ಸ್, ಗರೀಬಿ ಹಟವೋ ಅನ್ನೋ ಸ್ಲೋಗನ್ನು ಇಂದಿರಾ ಗಾಂಧಿ ಕಾಲದ್ದು. 60 ವರ್ಷ ದೇಶ ಆಳಿದವರಿಗೆ ಭಾರತದಲ್ಲಿ ಬಡತನ ನಿರ್ಮೂಲನೆ ಮಾಡೋಕ್ಕಾಗಿಲ್ಲ? ಈಗ 10 ವರ್ಷದಲ್ಲಿ ಮೋದಿ ಬಡತನ ನಿರ್ಮೂಲನೆ ಮಾಡಿಬಿಡ್ಬೇಕಾ? ಸಾಧ್ಯನೇ ಇದು? ಮೋದಿಜಿ 10 ವರ್ಷದಲ್ಲಿ ಮಾಡಿರೋ ಕೆಲಸನ 60 ವರ್ಷದಲ್ಲಿ ಕಾಂಗ್ರೆಸ್ ಮಾಡಿದ್ದಿದೆ. ಇವತ್ತು ನಾವು ಸ್ಲಮ್ಗಳನ್ನ ಹೀಗೆ ಗ್ರೀನ್ ಬಟ್ಟೆಯಲ್ಲಿ ಮುಚ್ಚಿಡುವಂತಹ ಪರಿಸ್ಥಿತಿ ಬರ್ತಾ ಇತ್ತಾ? ಹೋಗ್ಲಿ ಬಿಡಿ, ನಿಮ್ ಸ್ವಂತ ಮನೆಯಲ್ಲಿ ಏನೋ ಫಂಕ್ಷನ್ ನಡೆಯುತ್ತೆ, ಮನೆಯಲ್ಲಿ ಬೆಳೆದೇ ಇರೋ ಹಳೆ ವಸ್ತುಗಳಿರ್ತವೆ, ನೆಂಟರ ಮುಂದೆ ಅದನ್ನೆಲ್ಲ ಕಾಣಿಸಿದ್ರೆ ಚೆನ್ನಾಗಿ ಅನ್ಸೋದಿಲ್ಲ ಅಂತ ನೀವು ಮುಚ್ಚಿರ್ತೀರೋ ಇಲ್ವೋ? ಮೈ ಮೇಲೆ ಒಂದು ಗಾಯ ಆಗಿದೆ ಅನ್ಕೊಳ್ಳಿ, 4 ಜನ ನೋಡಿದ್ರೆ ಸರಿ ಅನ್ಸೋದಿಲ್ಲ ಅಂತ ಆ ಗಾಯವನ್ನ ಮುಚ್ಚಿರ್ತೀರೋ ಇಲ್ವೋ? 4 ಜನರ ಮುಂದೆ ನಮ್ಮನ್ನ ನಾವು ಪ್ರೆಸೆಂಟ್ ಮಾಡಬೇಕಾದ್ರೆ ಹೇಗೆ ನಮ್ಮ ಓರೆ ಕೋರೆಗಳನ್ನ ಮುಚ್ಚಿರ್ತೀವೋ ಹಾಗೆಯೇ ಇಂಥ ಅನಿವಾರ್ಯ ಸಂದರ್ಭದಲ್ಲಿ ದೇಶವನ್ನ ಸಿಂಗರಿಸೋ ಟೈಮಲ್ಲಿ ತಾತ್ಕಾಲಿಕವಾಗಿ ಹೀಗೆ ಮಾಡಿದ್ರೆ ತಪ್ಪೇನು? ನಿಮ್ ಪ್ರಕಾರ ಏನು, ವಿದೇಶಿ ಅತಿಥಿಗಳನ್ನ ಸ್ಲಮ್ ಒಳಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ಕೊಂಡು ಅಲ್ಲೇ ಅವರನ್ನ ತಿರುಗಾಡಿಸಿ ಮಕ್ಕಳ ಜೊತೆ ಆಟ ಆಡಿಸ್ಕೊಂಡು ಬರ್ಬೇಕಿತ್ತ? ಸದ್ಯದಲ್ಲೇ ರಾಜ್ಯದಲ್ಲಿ ದಸರಾ ಇದೆ, ಇಲ್ಲಿ ಕೂಡ ಮೈಸೂರು ಅರಮನೆ ಸುತ್ತ ಇಂಥದ್ದೇ ಒಂದಷ್ಟು ಕೆಲಸಗಳು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಯಾರೋ ಬೀದಿ ಬದಿ ವ್ಯಾಪಾರ ಮಾಡೋರನ್ನ ಜಾಗ ಖಾಲಿ ಮಾಡಿಸ್ಬೇಕಾಗತ್ತೆ, ತಳ್ಳುಗಾಡಿಗಳನ್ನ ರಿಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಬಡವರ ಹೊಟ್ಟೆ ಮೇಲೆ ಕಲ್ಲು ಹೊಡೆದ್ರು ಅಂತ ಸುದ್ದಿ ಮಾಡೋಕ್ಕಾಗತ್ತಾ? ಬೀದಿ ಬದಿ ವ್ಯಾಪಾರಿಗಳನ್ನ ಮಾತಾಡಿಸಿ ದಸರಾ ಹಬ್ಬ ಮಾಡೋಕೆ ನಮ್ಮನ್ನ ಉಪವಾಸ ಕೆಡವ್ತಾ ಇದೆ ಈ ಕಾಂಗ್ರೆಸ್ ಅಂತ ಅವ್ರ ಹತ್ರ ಹೇಳಿಸಿ ಅದನ್ನ ವೈರಲ್ ಮಾಡಬೇಕಾ? ಮೋದಿ ಬಡವರಿಗೋಸ್ಕರ ಮಾಡಿರೋ ಕೆಲಸಗಳು ಕಣ್ಮುಂದೆ ಇದೆ. ಇಂಥ ಫೇಕ್ ನ್ಯೂಸ್ ಮಾಡಿ ಸ್ಲಮ್ ಜನರನ್ನ ಎಮೋಷನಲ್ ಆಗಿ ತೋರಿಸಿ ಮೋದಿಯನ್ನ ವಿಲನ್ ಮಾಡೋ ಚೀಪ್ ಆಟಗಳನ್ನ ಸೈಡಿಗಿಟ್ಟು ಇನ್ನಾದ್ರೂ ಜೆನ್ಯೂನ್ ಆದ ಇಶ್ಯೂ ಎತ್ಕೊಂಡು ವಿರೋಧ ಮಾಡ್ರಿ, ಆಗ ಈ ವಿರೋಧಕ್ಕೂ ಒಂದು ಘನತೆ ಇರುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.